ಅಲ್ಲಿ ಭೇಟಿ ಕೊಟ್ಟಾಗ ಒಂದು ಕಣ್ಣು ತೆರೆಯುವಂಥದ್ದು ನಿಜಕ್ಕೂ ಔರಂಗಜೇಬರ ಭಾವಚಿತ್ರವನ್ನು ಬರೆದು ಅಖಂಡ ಭಾರತಕ್ಕೆ ಹಸಿರು ಬಣ್ಣವನ್ನು ತುಂಬಿಸಿ ಅಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸಂದೇಶ ಏನು ಕೊಟ್ಟಿದ್ದಾರಲ್ಲ ಮುಸ್ಲಿಂ ಸಾಮ್ರಾಜ್ಯವನ್ನು ಮಾಡ್ತೀವಿ ಅಂತ ನಿಜಕ್ಕೂ ದುಃಖಕರ. ಈ ರೀತಿ ರಾಗಿ ಗುಡ್ಡದಲ್ಲಿ ಆ ಕೋಮುವಾದಿಗಳು ಯಾರಿದ್ದಾರೋ, ತೀವ್ರವಾದಿಗಳು ಯಾರಿದ್ದಾರೋ, ಜಿಹಾದಿಗಳು ಯಾರಿದ್ದಾರೋ ಅವನ್ನ ತಕ್ಷಣ ಬಂಧಿಸ್ಬೇಕು. ಅಲ್ಲಿರುವಂಥವ್ರು ಎಲ್ಲ ಹೆಚ್ಚು ಕಡಿಮೆ BFI SDPI ಆಕ್ಟಿವಿಸ್ಟ್ಗಳು ಅಂತ ಇಲ್ಲ. ಹಾಗಾಗಿ ಇಡೀ ಶಿವಮೊಗ್ಗದಲ್ಲೂ ನಡೀತು ಈದ್ ಮಿಲಾದ್ ಕಾರ್ಯಕ್ರಮ. ಏನೋ ಸಮಸ್ಯೆ ಇದೆ, ರಾಗಿ ಗುಡ್ಡದಲ್ಲೇ ಈ ರೀತಿ ತೀವ್ರತೆಯನ್ನು ಕಾಣುವಂಥದ್ದಾಗ್ತಿದೆ. ಇವತ್ತು ಇದನ್ನೆಲ್ಲ ಮಾಡಿರುವಂಥ ವ್ಯಕ್ತಿಗಳನ್ನು ತಕ್ಷಣ ಬಂಧಿಸಬೇಕು. ಸರ್ಕಾರ ಇದನ್ನೆಲ್ಲ ನೋಡಿನೂ ಅಸಹಾಯಕರಾಗಿ ಅದನ್ನು ಯಾಕೆ ತೆಗೆದಿಲ್ಲ ಅಂತ ಕೇಳಿದ್ದಕ್ಕೆ, ಅವ್ರನ್ನ ಕೆರಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅವರನ್ನು ಕೆರಳಿಸ್ದಂಗಾಗುತ್ತೆ, ಅವ್ರ ನಿಯಂತ್ರಣ ಮಾಡೋಕ್ಕಾಗಲ್ಲ. ಔರಂಗಜೇಬ್ದು ಏನಾರ ಭಾವಚಿತ್ರ ತೆಗೆದಾಕಿದರೆ, ಅಲ್ಲೇನಾರ ಹಸಿರು ಬಣ್ಣ ಇದಾಕಿರೋವಂಥದ್ದು ಮುಸ್ಲಿಂ ಸಾಮ್ರಾಜ್ಯ ಅಂತ ಬರೆದಿರೋ ತೆಗೆದಾಕ್ತಾರೆ, ಅವ್ರನ್ನ ಕೆರಳಿಸ್ದಂತಾಗುತ್ತೆ ಅನ್ನೋದು ಸರ್ಕಾರದ ನಿಲುವು. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಅಸಹಾಯಕರಾಗಿ ಇವತ್ತು ಸರ್ಕಾರ ನಿಂತ್ಕೊಳ್ಳೋಂಥ ಇವರಿಗೆ ಮಂಡಿ ಮತ್ತು ಬೆನ್ನು ಸಂಪೂರ್ಣ ಬಗ್ಗೋಗಿದೆ. ತುಷ್ಟೀಕರಣದ ರಾಜಕಾರಣವನ್ನು ಇವತ್ತು ಮಾಡ್ತಿರೋಂಥ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅವರಲ್ಲಿ ವ್ಯಕ್ತಿಗತವಾಗಿ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಓಲೈಕೆ ರಾಜಕಾರಣವನ್ನು ಮಾಡಿ ಅವರವರು ನಾನೇ ದೊಡ್ಡ ಮುಸಲ್ಮಾನ್ ಚಾಂಪಿಯನ್ ಅನ್ನೋದನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಕಾಂಪಿಟೇಷನ್, ಈ ಥರ ಮಂತ್ರಿಗಳಲ್ಲೂ ಕಾಂಪಿಟೇಷನ್, ಇದನ್ನು ಅಲ್ಲಿರೋಂಥ ಔರಂಗಜೇಬ್ ವಿಚಾರವನ್ನು ಒಬ್ಬನೇ ಒಬ್ಬ ಮಂತ್ರಿ ಮಾತಾಡಿದಾರ? ಈ ಸರ್ಕಾರದಲ್ಲಿ ಒಬ್ಬರೇ ಒಬ್ಬರು ಮುಖ್ಯಮಂತ್ರಿ ಇರುವಂಥವ್ರು ಮಾತಾಡಿದಾರ? ಇವರೇನಿದ್ರು RSS, ಇದು ಬೇರೆ ಬೇರೆ ಸಂಘಟನೆಗಳು ಇದೆಲ್ಲ ಬೇಕು ಅಂತ ಮಾಡಿಸಿರುವಂಥದ್ದು ಇನ್ನೊಂದು ಮಾತು. ನಿಮಗೆ ಸತ್ಯ ತಿಳ್ಕೊಳ್ಳದೆ ಇದರಿಂದ ಗಲಭೆ ಆಗಿಲ್ಲ, ಏನು ಈ ಸಂದೇಶ ಅವಮಾನ? ಇಡೀ ದೇಶ ವಿರೋಧಿ ದೇಶದ್ರೋಹಿ ಕೆಲಸವನ್ನು ಔರಂಗಜೇಬ ಒಬ್ಬ ದಾಳಿಕೋರ ಅಂತ ನೀವು ಒಪ್ಕೊಳ್ತೀರಾ ಇಲ್ವಾ? ಈ ದಾಳಿಕೋರನ್ನು ಪುನರ್ ನೆನಪಿಸ್ಕೊಳ್ಳೋಂಥದ್ದು, ಅವನ ಸಂದೇಶವನ್ನು ಕೊಟ್ಟು ಈ ದೇಶವನ್ನು ಇಸ್ಲಾಮೀಕರಣ ಆಗಬೇಕು ಅನ್ನೋಂಥ ಈ ಸಂದೇಶವನ್ನು ಕೊಡ್ತಾ ಇರೋವಂಥದ್ದು ಇಷ್ಟು ಮಟ್ಟಿಗೆ ಸರಿ ಇದೆ. ಇದು ನಮ್ಮ ನಾಡು, ಹಿಂದೂ ರಾಷ್ಟ್ರವಾಗಿರುವಂಥ ನಮ್ಮ ನಾಡು, ನಮ್ಮ ದೇಶ, ನಮ್ಮ ಸಂಸ್ಕೃತಿಯ ಜೊತೆಯಲ್ಲಿ ಎಲ್ಲರೂ ಬದುಕಿ ಬಾಳ್ಬೋದು, ಎಲ್ಲ ಧರ್ಮದವರು ಬದುಕಿ ಬಾಳ್ಬೋದು, ಅದಕ್ಕೇನು ಯಾರಿಗೆ ನಮಗೆ ತೊಂದರೆ ಇಲ್ಲ. ಆದರೆ ನಮ್ಮನ್ನೇ ಬದಲಾವಣೆ ಮಾಡಲಿಕ್ಕೆ ಉನ್ನಾರವನ್ನು, ಇತಿಹಾಸವನ್ನು, ಔರಂಗಜೇಬ್ ಕಾಲವನ್ನು ಏನು ಧ್ವಂಸ ಮಾಡಿದ, ಮತಾಂತರ ಮಾಡಿದ್ದ, ಕಿರುಕುಳ ಕೊಟ್ಟಿದ್ದ ಇಂಥ ವ್ಯಕ್ತಿನ ಪುನರ್ ನೆನಪಿಸ್ಕೊಂಡು ಅವನ ಕಾಲವನ್ನು ತರ್ತೀವಿ ಅನ್ನೋಂಥ ಉತ್ಕಟತನವನ್ನು, ಧೈರ್ಯವನ್ನು ಪ್ರದರ್ಶಿಸಿರುವಂಥವ್ರನ್ನ ಅದನ್ನು ತೆಗೆದಾಕ್ತೇನೆ, ಕ್ರಮ ವಹಿಸ್ತೇನೆ, ನೋಡ್ತಾ ಕೂತಿರೋಂಥ ಈ ಸರ್ಕಾರ ನೀವು ನೀವು ಇದೇನು ಆಡಳಿತನ ಸರ್ಕಾರನ ಏನನ್ನು ಹೇಳ್ತಿದ್ದಾರೆ? ಏನು ಹೇಳ್ತಾರೆ? ಕೇಸರೀಕರಣ ಆಗಿರೋವಂಥದ್ರಲ್ಲಿ ಇವ್ರು ಮಾಡಿದೆ ತಪ್ಪು, ಹಿಂದೂ ರಾಷ್ಟ್ರ ಅಂತ ಹೇಳ್ತಿದ್ದಾರೆ, ಇದು ಮುಸಲ್ಮಾನರ ಸಾಮ್ರಾಜ್ಯ ಆದರೆ ಏನು ಅನ್ನೋಂಥ ಕಂಪ್ಯಾರಿಸನ್ ಲೆವೆಲ್ಸ್ನಲ್ಲಿ ಇವತ್ತು ಸರ್ಕಾರ ಮಾತಾಡ್ತಿದೆ. ಹಾಗಾಗಿ ಎಲ್ಲೆಲ್ಲೋ ಬೆಳೆದು ತೋರಿಸಿದೆ ಇವರ ಒಂದು ಕ್ಷುಲ್ಲ ರಾಜಕೀಯ, ಅಲ್ಪ ರಾಜಕೀಯ, ಅಲ್ಪರ ರಾಜಕೀಯ, ಕ್ಷುಲ್ಲ ರಾಜಕೀಯ, ಚಿಕ್ಕತನ ಸಣ್ಣತನದ ರಾಜಕೀಯವನ್ನು ಇವರ ಕೈನಲ್ಲಿ ನಾಡನ್ನು ಕೊಟ್ಟು ಇವರಲ್ಲಿ ಎದುರು ನೋಡುವಂಥ ಈ ಆಡಳಿತ, ಇಂಥ ಮಹಾನ್ ಭಾವರ ಮಧ್ಯದಲ್ಲಿ ಆಡಳಿತದಲ್ಲಿ ನಾವು ಈ ರಾಜ್ಯದಲ್ಲಿ ನೋಡುವಂಥ ಪರಿಸ್ಥಿತಿ ನಮಗೆಲ್ಲ ಪ್ರಾಪ್ತಿಯಾಗಿದೆ. ಸೊ ಖಂಡಿತ ಇವರಿಗೆ ಈ ಒಂದು ದುರಹಂಕಾರ ಮತ್ತು ಮಂಡತನ ಮತ್ತು ಇನ್ಸೆನ್ಸಿಟಿವ್ ಆಗಿ ಸೂಕ್ಷ್ಮತೆಯನ್ನು ಕಳ್ಕೊಂಡು ನಡೀತಾ ಇರೋಂಥವ್ರಿಗೆ ದುಃಖಕರ. ಇದ್ರ ಬಗ್ಗೆ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡು ಈ ಕೂಡಲೇ ಯಾರೆಲ್ಲ ಇದಕ್ಕೆ ಕಾರಣಕರ್ತರಾಗಿದ್ದಾರೋ ಅವ್ರನ್ನ ತಕ್ಷಣ ಬಂಧಿಸಬೇಕು. ರಾಗಿ ಗುಡ್ಡದಲ್ಲಿ ಶಿವಮೊಗ್ಗದಲ್ಲಿ ಇಂಥ ಪರಿಸ್ಥಿತಿ ಇಲ್ಲ, ರಾಗಿ ಗುಡ್ಡದಲ್ಲಿ PFI ಮತ್ತು SDPI ಆಕ್ಟಿವಿಸ್ಟ್ಗಳು ಇರುವಂಥ ಗ್ರಾಮ ಅದು. ತಕ್ಷಣ ಇನ್ನು ಮುಂದಿನ 5 ವರ್ಷ ಅಲ್ಲಿ ಯಾವುದೇ ಇಂಥ ಕಾರ್ಯಕ್ರಮಗಳನ್ನು ಆಗಲಿಕ್ಕೆ ಅವಕಾಶವನ್ನು ಕೊಡಬಾರ್ದು, ಬ್ಯಾನ್ ಮಾಡಬೇಕು. ಈ ಮುಂಚೆ ಗಣಪತಿ ಇದಕ್ಕೆ ಯಾವುದೋ ಒಂದು ಸಂಘಟನೆಯಲ್ಲಿ ಗಲಭೆ ಆಗಿತ್ತು ಅಂತ ಅವ್ರು 3 ವರ್ಷ ಬ್ಯಾನ್ ಮಾಡಿದ್ರು, ಇವ್ರ ಮೇಲೆ ಮಾಡಲಿ. ಸರ್, ಇಷ್ಟೆಲ್ಲ ಆದರೂ ಕೂಡ DK ಶಿವಕುಮಾರ್ ಹೇಳ್ತಾರೆ BJP ಕೇವಲ ರಾಜಕೀಯ ಮಾಡ್ತಾರೆ, ಇದರಲ್ಲಿ ಮಾಡ್ತಾರೆ ಸುಮ್ಮನೆ ಕೆಲಸ ಇಲ್ಲ ಅವ್ರಿಗೆ ಅಂತ. ರಾಮಲಿಂಗ ಹೇಳ್ತಾರೆ BJP ಕಾರ್ಯಕರ್ತರು ವೇಷಧರಿಸಿ ಕೆಲಸವನ್ನು ಮಾಡಿದ್ದಾರೆ, ಸುಮ್ಮನೆ ರಾಜಕಾರಣ ಮಾಡ್ತಾರೆ ಅಂತ. ಅದಕ್ಕೆ ವೇಷ ಧರಿಸಿರೋದು ಯಾರಂತ ಅವ್ರು ಇದ್ದಾರಲ್ಲ, ಅಲ್ಲಿ ನೋಡ್ಕೊಂಡು ಮಾಡಲಿ. ವೇಷ ಧರಿಸ್ಕೊಂಡಿರೋದು ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ, ಅದು ಹೇಳಿದಲ್ಲ. ಇಷ್ಟೆಲ್ಲ ಕಣ್ಣು ಮುಂದೆ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮೊಬ್ಬ ಭಾರತೀಯನಾರಾಗಿ ನನಗೆ ಅನಿಸುತ್ತೆ ನಿಜಕ್ಕೂ ಅವಮಾನ. ಅಲ್ಲಿ ನಡೆದಿರುವಂಥ ರಾಗಿ ಗುಡ್ಡದಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ನಮಗೆಲ್ಲ ಅವಮಾನ. ನಿಜಕ್ಕೂ ಒಂದು ಸರ್ಕಾರ ಇದ್ದು
ಈ ಒಂದು ವ್ಯವಸ್ಥೆ ಅಲ್ಲಿದೆ ಅನ್ನೋದಕ್ಕಾದರೆ ಈ ಸರ್ಕಾರ ಏನು ಅಸ್ತಿತ್ವ ಇವ್ರಿಗೇನಾರು ಒಂದು ಸ್ವಲ್ಪನಾರ ಸೂಕ್ಷ್ಮತೆ ಬೇಕಲ್ಲ, ಸ್ವಲ್ಪನಾರ ಆತ್ಮಸಾಕ್ಷಿ ಬೇಕಲ್ಲ. ನೋಡಿ, ವ್ಯತ್ಯಾಸಗಳನ್ನು ಸಮಾಜದಲ್ಲಿ ಮುಸಲ್ಮಾನ್ ಹಿಂದೂ ಅನ್ನೋಂಥ ವ್ಯತ್ಯಾಸಗಳನ್ನು ಹೆಚ್ಚಿಸ್ಲಿಕ್ಕೆ ಈ ಸರ್ಕಾರ ಎಲ್ಲರೂ ದುಡ್ದೇ ತಿನ್ಬೇಕ್ರಿ, ಅವ್ರವ್ರ ಆಚಾರಗಳನ್ನು ಅವ್ರವ್ರು ಮಾಡ್ಕೊಂಡಿರ್ತಾರೆ. ಇನ್ನೊಬ್ಬನ ಆಚಾರಕ್ಕೆ ನೀವು ಹಸ್ತಕ್ಷೇಪ ಮಾಡ್ತೀವಿ, ನಿಮ್ಮನ್ನು ಬದಲಾವಣೆ ಮಾಡ್ತೇನೆ ಅಂತ ಈ ಸಂದೇಶಗಳನ್ನ ಕೊಡುವಂಥ ಉತ್ಕಟತನ ಅಂತ ಉಗ್ರವಾದಿಗಳಾಗಲಿ ತೀವ್ರವಾದಿಗಳಾಗಲಿ ಜಿಹಾದಿಗಳಿಗಾಗಲಿ ನೀವೇನು ಸಂದೇಶವನ್ನು ನೀವು ಬಿಗಿಯಾಗಿ ಕ್ರಮ ವಹಿಸಿದ್ರೆ ತಾನೇ ಇವರಿಗೆ ಸಂದೇಶ ಕೊಡೋಕ್ಕಾಗುತ್ತೆ. ಬಿಗಿಯಾಗಿ ಸಂದೇಶವನ್ನು ಕೊಡಲಿಲ್ಲ ಅಂದರೆ ನೀವೇನು ಬೇಕಾದ್ರು ಮಾಡ್ಕೋಬೋದು, ಅವ್ರನ್ನ ಕೆರಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಮುಟ್ಟಿದ್ರೇ ಕೆರಳುತ್ತೆ ಅರಳುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಸರಿದೆ ಈ ರೀತಿ ಸಂದೇಶವನ್ನು, ಅಸಹಾಯಕತೆಯನ್ನು ಸರ್ಕಾರದಲ್ಲಿ ತೋರಿದ್ರೆ ಈ ಸರ್ಕಾರ ಯಾತಕ್ಕೆ ಬೇಕು? ಈ ಸ್ಥಾನವನ್ನು ತ್ಯಜಿಸಿ ತಕ್ಷಣ ಬಿಟ್ಟು ಹೋದ್ರೆ ಒಳ್ಳೆಯದು. ನಮ್ಮ ನಾಡಿಗೆ ನಮಗೆ ಆಗೋಂಥ ಅವಮಾನಗಳ ಪ್ರತಿಯೊಬ್ಬ ನಾಗರಿಕನಿಗೆ ಅವಮಾನ ಆಗೋದನ್ನು ತಡೆಗಟ್ಟಬೇಕು. ತಕ್ಷಣ ಕ್ರಮ ವಹಿಸಿ, ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀನಿ, ಕ್ರಮ ವಹಿಸಿ ಒಬ್ಬ ನಾಡಿಗೆ, ಕನ್ನಡ ನಾಡಿಗೆ ಗೌರವ ತರುವಂಥ ಕೆಲಸವನ್ನು ಮಾಡಿ. ನಿಮಗೆ ಭಾಳ ಅನುಭವ ಇದೆ, ಸಣ್ಣ ವಯಸ್ಸುಗಳಿಂದನೇ ಅಧಿಕಾರ ಅನುಭವಿಸಿದ್ದೀರ. ಹಲವಾರು ಬಾರಿ ಮುಖ್ಯಮಂತ್ರಿ ಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿರೋ ನಿಮ್ಗೆ ಇಷ್ಟು ಅನುಭವ ಇದ್ದೂ, ಅನುಭವ ಇಲ್ಲದ ರೀತಿಯಲ್ಲಿ, ಸ್ವಾಭಿಮಾನ ಇಲ್ಲದ ರೀತಿಯಲ್ಲಿ ನಡ್ಕೊಳ್ತಿರೋದು ನಿಜಕ್ಕೂ ದುಃಖಕರ. ನಿಮ್ಗೆ ಆತ್ಮಸಾಕ್ಷಿ ಅನ್ನೋದು ಏನಾರು ಇದ್ದರೆ, ಏನಾದ್ರು ಒಂದು ಸ್ವಲ್ಪನಾರು ಆತ್ಮಸಾಕ್ಷಿ ಅಂತ ಏನಾರು ಇದ್ದರೆ ಗೌರವಾನ್ವಿತವಾಗಿ ಕಾರ್ಯಗಳನ್ನು ಮಾಡಿ ಅಂತ ನಾನು ಒತ್ತಾಯವನ್ನು ಮಾಡಿ. ಎಷ್ಟು ಪಿ ಪಿ ಎಫ್ ಅಂತೀರಿ, ಗವರ್ನರ್ಗೆ ಏನಾದ್ರು ದೂರು ಕೊಡ್ತೀರಿ ಸರ್? ಈ ವಿಚಾರದಲ್ಲಿ ಕೋಲಾರ ಆಯಿತು, ಈಗ ಶಿವಮೊಗ್ಗದಲ್ಲಾಗಿದೆ, ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಪ್ರಕರಣಗಳಾಗಿದೆ. ಖಂಡಿತ ಖಂಡಿತ ಕೊಡಬೇಕು, ಖಂಡಿತ ಕೊಡಲೇಬೇಕಾಗುತ್ತೆ. ಇದು ಯಾಕೆಂದರೆ ಏನು, ನಾವು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೊಂಬಂದಿದ್ದೀವಿ, ಪಕ್ಷದಲ್ಲಿ ಅಧ್ಯಕ್ಷರು ಬಂದಿರೋ, ನಮ್ಮ ರಾಜ್ಯ ಅಧ್ಯಕ್ಷರು ಬಂದಿರೋ, ಅವರಲ್ಲಿ ಚರ್ಚೆ